ಇಂದಿನ ದಿನಮಾನದಲ್ಲಿ ಮಕ್ಕಳಿಂದ ಹಿಡಿದು ಮುದುಕರ ತನಕ ಈ ಕಾಫಿ ಟೀ ಇತ್ಯಾದಿ ಬಿಸಿ ಪಾನೀಯಗಳ ಚಟ ತುಂಬಾ ಆಗೋಗಿದೆ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂತಂದ್ರೆ 10 ಸಾರಿ ಟೀ ಕುಡಿಯೋದ್ರ ಬದಲು 2 ಸಾರಿ ಟೀ ಕುಡಿದ ನಂತರ ಬಿಸಿನೀರು ಕುಡಿತೀನಿ ಇದರಿಂದ ದಾಹನೂ ಅಡಗುತ್ತೆ ಆಮೇಲೆ ಈ ಬಿಸಿನೀರು ಅಕಸ್ಮಾತ್ ರುಚಿಸಲಿಲ್ಲ ಅಂತ ಇಟ್ಕೊಳ್ಳಿ ಅದಕ್ಕೆ ಒಂದು ಚಿಟಿಗೆ ಸಕ್ಕರೆ ಅಥವಾ ಒಂದು ಚಿಟಿಗೆ ಉಪ್ಪು ಅದನ್ನ ಬೆರೆಸಿಕೊಂಡು ಕುಡಿದ್ರೆ ರುಚಿಯೂ ಇರುತ್ತೆ ಕಾಫಿ ಟೀಗಳಿಂದ ಆಗುವ ದುಷ್ಪರಿಣಾಮನೂ ತಪ್ಪುತ್ತೆ ಸಕ್ಕರೆ ಪಾಕ ಶುದ್ಧವಾಗಿರಬೇಕು ಅಂತಂದ್ರೆ ಸಕ್ಕರೆ ಪಾಕ ಮಾಡ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಬೇಕು ಆಗ ಸಕ್ಕರೆ ಪಾಕದಲ್ಲಿರೋ ಕಸ ಕಡ್ಡಿ ಎಲ್ಲ ಮೇಲಕ್ಕೆ ತೇಲ್ಕೊಂಡು ಬಂದ್ಬಿಡುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಶುದ್ಧವಾದ ಪಾಕದಿಂದ ನಾವು ಏನು ಬೇಕಾದರೂ ತಿಂಡಿನ ತಯಾರು ಮಾಡಬಹುದು ಏನು ಡ್ಯಾನ್ಸ್ ಮಾಡ್ತಾ ಇದೀನಿ ಅನ್ಕೊಂಡ್ರಾ ಡ್ಯಾನ್ಸ್ ಇಲ್ಲ ಗೇಮ್ಸ್ ಇಲ್ಲ ಸ್ವಾಮಿ ನಿನ್ನೆ ರಾತ್ರಿ ಒಂದು ಶೂ ಪರ್ಚೇಸ್ ಮಾಡಿದೆ ಫುಲ್ ಟೈಟ್ ಆಗಿಬಿಟ್ಟಿದೆ ಏನು ಇದು ಬೆಳಗ್ಗೆ ಆಗ್ತಾ ಇದ್ದಂಗೆ ಇಷ್ಟೊಂದು ಯಾಕೆ ಟೈಟ್ ಆಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆ ಆಮೇಲೆ ಗೊತ್ತಾಯ್ತು ಸಾಮಾನ್ಯವಾಗಿ ನಮ್ಮೆಲ್ಲರ ಕಾಲೂ ರಾತ್ರಿ ಹೊತ್ತು ಕುಗ್ಗಿರುತ್ತೆ ಹಗಲೊತ್ತಿನಲ್ಲಿ ಹಿಗ್ಗಿರುತ್ತೆ ಆದ್ರಿಂದ ನಾವು ರಾತ್ರಿ ಶೂ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಆಗಿರೋ ಶೂ ತಗೋಬೇಕು ತುಂಬ ಲೂಸ್ ಅಲ್ಲ ಕಾಲು ಬೆರಳುಗಳು ಆಡೋ ತರ ಫ್ರೀ ಆಗಿದ್ರೆ ಸಾಕು ಆಗ ಬೆಳಗ್ಗೆ ಹೊತ್ತು ನಾವು ಶೂ ಹಾಕೊಂಡಾಗ ಕರೆಕ್ಟ್ ಫಿಟ್ಟಿಂಗ್ ಇರುತ್ತೆ ಇಲ್ಲಾಂದ್ರೆ ನೀವುನು ನಂತರ ಬದಲಾಡಬೇಕಾಗುತ್ತೆ ಮುನ್ನೂರ ಕಿಲೋಮೀಟರ್ ಬಸ್ನಲ್ಲಿ ಬರೋದ್ರಲ್ಲಿ ಮೈಯೆಲ್ಲ ಉಣ್ಣಾಗೋಯ್ತು ಏನಿದು ಇಷ್ಟೊಂದು ವಾಸನೆ ಬರ್ತಿದೆಯಲ್ಲ ನೋಡಿ ಮನೆ ಬಾಗಿಲಾಕಿ ಈ ರೂಮು ಬಾಗಿಲಾಕಿ ಮೂರು ದಿನಗಳಾಗೋಯ್ತು ಯಾವುದೇ ಮನೆ ಆಗಲಿ ರೂಮ್ ಆಗಲಿ ಗಾಳಿ ಬರದಂತೆ ಬಾಗಿಲಾಕಿಬಿಟ್ಟಾಗ ಸಹಜವಾಗಿ ವಾಸನೆ ಬರುತ್ತೆ ಅದು ನಿಮಗೆ ಅನುಭವ ಆಗಿರಬಹುದಲ್ಲ ಆ ತರ ಸಮಯದಲ್ಲಿ ಅದಕ್ಕೇನು ನೀವು ಯೋಚನೆ ಮಾಡಬೇಕಾಗಿಲ್ಲ ಓಹೋ ಇದೇನಿದು ಕರ್ಪೂರ ತಗೊಳ್ತಾ ಇದಾರಲ್ಲ ವಾಸನೆ ಸಮಯದಲ್ಲಿ ಅಂತ ಆಶ್ಚರ್ಯ ಪಡ್ತಾ ಇದ್ರೇನೋ ಹಾಗಿಲ್ಲ ಕರ್ಪೂರ ತಗೊಂಡು ಅದನ್ನು ಹಚ್ಚಿ ಇಡೀ ರೂಮ್ಗೆ ಹೀಗೆ ಈ ವಾಸನೆನ ಈ ಒಂದು ವಾಸನೆ ಏನಿದೆ ಇದನ್ನೆಲ್ಲ ಕಡೆ ರೂಮ್ಗೆಲ್ಲ ಹರಡಿಬಿಟ್ರೆ ಒಂದು ಮೂರು ನಿಮಿಷಗಳಲ್ಲಿ ವಾಸನೆ ಏನಿದೆ ಗಬ್ಬು ವಾಸನೆ ಹೊರಟೋಗಿ ರೂಮು ಘಮ 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 ಅನ್ಬಿಡುತ್ತೆ ನೀವೇನಾದರೂ ಟೂರ್ಗೆ ಹೋದಾಗ ಅಥವಾ ಭಾಳ ದಿವಸಗಳು ಯಾವುದಾದ್ರೂ ಒಂದು ರೂಮನ್ನು ಮುಚ್ಚಿ ಮತ್ತೆ ಬಾಗಿಲು ತೆಗೆದಾಗ ತಕ್ಷಣ ನೀವು ಈ ಥರ ಒಂದು ಕರ್ಪೂರನ ಹಚ್ಚಿ ವಾಸನೆ ಎಲ್ಲ ಹೋಗಿ ಘಮ 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 ಅಂತ ರೂಮ್ನ ವಾಸನೆ ಬರುತ್ತೆ ಮಾಡಿ ನೋಡಿ ಒಮ್ಮೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ